ಸ್ವಾಮಿ ಅವರು ಮಾತಾಡ್ತಿದಾರಂತೆ ನೋಡೋಣ. ಲೇಟೆಸ್ಟ್ ಇನ್ ನೋ ನೋ ನೋ, ಆಕ್ಚುಲಿ ವಿ ಹ್ಯಾವ್ ನಾಟ್ ಡಿಸೈಡೆಡ್, ವಿ ಹ್ಯಾವ್ ನಾಟ್ ಡಿಸೈಡೆಡ್, ಟುಮಾರೋ ವಿ ವಿಲ್ ಡಿಸೈಡ್. ಏನ್ ನಾನೇನ್ ಮಾಡಕ್ಕಾಗುತ್ತೆ, ತಿಳ್ಕೊಳಕಾಗಲ್ಲ. ನಾನ್ ಚರ್ಚೆ ನಾವೇನ್ ಮಾಡಕ್ಕಾಗುತ್ತೆ, ಚರ್ಚೆ ನಾವೇನ್ ಇವತ್ತು ಕೊಟ್ಟಿದ್ದಾರೆ 15 ದಿವಸ ಅವಕಾಶ. ಅದಕ್ಕೆ ನಾವು ಯಾವ ರೀತಿ ನಮ್ಮ ಸ್ಟ್ರಾಟಜಿಗಳು ವರ್ಕ್ಔಟ್ ಮಾಡಬೇಕು, ವರ್ಕ್ಔಟ್ ಮಾಡಿ. ದೇ ವಿಲ್ ಗೋಯಿಂಗ್ ಟು ಫೈಲ್ ಕಂಪ್ಲೇಂಟ್ ಬಿಫೋರ್ ದ ಸುಪ್ರೀಂ ಕೋರ್ಟ್. ಕಾನೂನಿನ ಹೋರಾಟದಲ್ಲೂ ಪ್ಯಾರಲಲ್ಲಿ ಕೆಲಸ ಪ್ರಾರಂಭ ಮಾಡಿದ್ದಾರೆ, ಅದು ನಡೀತದೆ. Nobody else. How do you see this, sir? That's right. I'm telling you, if they have got the majority, why Yediyurappa only is taking me tomorrow? Without any majority, he has only 104. They required another 10 or 11 MLAs. Where is the MLAs? Where they will bring? Narendra Modi will going to fresh for MLAs. He will going to forum? ವೈ ವೇರ್ ಇಸ್ ದ ಲಾರ್ಜೆಸ್ಟ್ ಪಾರ್ಟಿ? ಹೌ ದೇ ವೇರ್ ಗೋಯಿಂಗ್ ಟು ಪ್ರೂವ್ ದ ಮೆಜಾರಿಟಿ? ಯಾತಿ ಕೊಟ್ಟಿದ್ದಾರೆ ಲಾರ್ಜೆಸ್ಟ್ ಪಾರ್ಟಿ ಅಂತ ಹೇಳಿ? ಹಾಗಿದ್ರೆ ಗೋವಾದಲ್ಲಿ ಯಾತಿ ಕೊಡ್ಲಿಲ್ಲ? 19 ಜನ ಗೆದ್ದಿರು ಲಾರ್ಜೆಸ್ಟ್ ಪಾರ್ಟಿ ಕಾಂಗ್ರೆಸ್ ಇಂದ. ಅಲ್ಲಿ ಯಾತಕ್ಕೆ 12 ಜನ ಗೆದ್ದಂತ ಬಿಜೆಪಿ ಕೊಟ್ಟರಲ್ಲಿ? ಇವರು ನರೇಂದ್ರ ಮೋದಿ ಅವರು ಈ ದೇಶದ ವ್ಯವಸ್ಥೆಯನ್ನ ಉಳಿಸ್ತಕ್ಕಂಥವ್ರು. ಇವರೊಬ್ಬರೇ ಈ ದೇಶದಲ್ಲಿ ಒಂದು ಹೊಸ ಒಂದು ಹಲೆ ಸೃಷ್ಟಿ ಮಾಡಿ ಈ ದೇಶ ಉದ್ದಾರ ಮಾಡಕ್ ಬಂದವರಲ್ವೇ? ಈ ದೇಶದ ಸಂವಿಧಾನದ ವ್ಯವಸ್ಥೆನ ಯಾವ ರೀತಿ ಇವತ್ತು ಬುಡಮೇಲೆ ಮಾಡ್ಲಿಕ್ಕೆ ಹೊರಟಿದ್ದಾರೆ ಇವ್ರಿಗೆ ಬೇಕಾದಂತ ರೀತಿಯಲ್ಲಿ ಸ್ವೇಚ್ಛಾಚಾರವಾಗಿ? ಇದು ಈ ನಾಡಿನ ಜನತೆ ಅರ್ಥ ಮಾಡ್ಕೋಬೇಕು. ಮುಂದೆ ಏನಾಗುತ್ತೆ ಈ ರಾಜ್ಯ, ಈ ದೇಶದ ಭವಿಷ್ಯ, ಇವ್ರು ಏನ್ ಮಾಡ್ತಾರೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಅನ್ನೋದನ್ನ ಹೇಳಕ್ ಬಯಸ್ತೇನೆ. ನಾನೇನ್ ಮಾಡಕ್ಕಾಗಿದ್ರೆ ನಮ್ಮ ಎಂ ಎಲ್ ಎಗಳನ್ನ ಅವ್ರು ಖರೀದಿ ಮಾಡ್ತಕ್ಕಂತ ಒಂದು ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ಏನಿದೆ, ಹಾರ್ಸ್ ಟ್ರೇಡಿಂಗ್ ಏನು ಶುರು ಮಾಡ್ತಾರೆ, ನನ್ನ ಎಂ ಎಲ್ ಎಗಳನ್ನ ವಿಶ್ವಾಸದಲ್ಲಿ ಇಟ್ಕೋಬೇಕು ನಾನು. ಅದು ನಾನು ನೋಡ್ಬೇಕು. ರೆಸಾರ್ಟ್ ರಾಜಕೀಯ ಯಾಕ್ರಿ ಮಾತಾಡ್ತೀರಿ? ನೀವು ಕೊಡ್ತೀರಿ ಅಂದ್ರೆ ಪ್ರೊಟೆಕ್ಷನ್ ನಿಮ್ ಟಿವಿ ಚಾನಲ್ಗೆ ಕರ್ಕೊಂಬಂದು ಕೂರಿಸ್ತೀನಿ, ಎಲ್ಲಾರು ನಿಮ್ಮ ಆಫೀಸ್ಗೆ ಕರ್ಕೊಂಬಂದು ಕೂರಿಸ್ತೀನಿ, ಕೊಡಿ ಪ್ರೊಟೆಕ್ಷನ್. ಮಾತು ರೆಸಾರ್ಟ್ ರಾಜಕೀಯ ಅಂದ್ರೆ ಏನು ಬೀದಿಲ್ ಮಲಗಕ್ಕಾಗುತ್ತೆ ಎಂ ಎಲ್ ಎಗಳು? ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ವಿ ಹ್ಯಾವ್ ಟು ಪ್ರೊಟೆಕ್ಟ್ ದೆಮ್. ಏನ್ ಬೇಕಾದ್ರೂ ಮಾಡ್ತಾರೆ ಇವರು, ಎಲ್ಲದಕ್ಕೂ ತಯಾರಾಗಿರ್ತಕ್ಕಂಥವ್ರು. ನಾನು ಅವ್ರನ್ನ ಇದ್ ಮಾಡಿಡ್ಬೇಕಲ್ಲ, ಕಿಡ್ನಾಪ್ ಮಾಡ್ತಕ್ಕಂಥ ಎಕ್ಸ್ಪರ್ಟ್ಗಳಿದ್ದಾರೆ. ಇವತ್ತು ಯಾವ ರೀತಿ ನಡೀತಾ ಇದ್ದಾರೆ ಗೊತ್ತಿದೆ ನನಗೆ. ಇಲ್ಲಿ ಪ್ರಶ್ನೆ, ನೀವು ದಯವಿಟ್ಟು ಪದೇ ಪದೇ ರೆಸಾರ್ಟ್, ವಾಟ್ ಈಸ್ ದ ರೆಸಾರ್ಟ್? ವಿ ಹ್ಯಾವ್ ಟು ಸ್ಟೇ ಸಮ್ವೇರ್ ಟು ಪ್ರೊಟೆಕ್ಟ್ ದ ಇಂಟ್ರೆಸ್ಟ್ ಆಫ್ ಅವರ್ ಎಮ್ ಎಲ್ ಎಸ್. ಅದರಿಂದ ನಾವು ರೆಸಾರ್ಟಲ್ಲಿ ಇರಬೇಕು, ಎಲ್ಲಿರಬೇಕು ತೀರ್ಮಾನ ತಗೋತೀವಿ. ಅದಕ್ಕೆ ರೆಸಾರ್ಟ್ ರಾಜಕೀಯ ಅಂದ್ರೆ ಎಲ್ಲರೂ ಒಂದ್ ಕಡೆ ಮಾಡ್ಬೇಕಲ್ಲ. ಇವತ್ತಿನ ಪರಿಸ್ಥಿತಿ ಈ ಮಾಡರ್ನ್ ಸಿಸ್ಟಮ್ನಲ್ಲಿ ಆ ರೀತಿ ಎಲ್ಲ ಕಡೆ ನಡೆಯುತ್ತೆ. ಅದಕ್ಕೆ ರೆಸಾರ್ಟ್ ರಾಜಕೀಯ ಅಂತ ಕರಿತೀವಿ. ಅದಕ್ಕೆ ಕಾರಣಕರ್ತರು ಗ್ರೇಟ್ ನರೇಂದ್ರ ಮೋದಿ. ಈ ರೆಸಾರ್ಟ್ ರಾಜಕೀಯ ಪ್ರಾರಂಭ ಮಾಡಿಸ್ತಾ ಇರೋದು, ನಾವೇನು ಬೇರೆ ಕೆಲಸ ಇಲ್ಲದೆ ರೆಸಾರ್ಟ್ ರಾಜಕೀಯ ಮಾಡ್ಲಿಕ್ಕೆ ನಾವು ಹೋಗ್ತಾ ಇದೀವ? ಈಗ ಗವರ್ನರ್ ತಗೊಂಡಂತ ನಿರ್ಧಾರಕ್ಕೆ ನಾನೀಗ 15 ದಿವಸ ಎಂ ಎಲ್ ಎಗಳನ್ನ ಕಾಯಬೇಕಲ್ಲ ನಾವು, ಇವರು ಹೊಡೆತ ತಿಳಿಬೇಕಲ್ಲ ಬಿಜೆಪಿ ಅವರದು. ಅದಕ್ಕೆ ನಾವು ನಮ್ಮದೇ ಆದಂತ ಕೆಲವು ಸ್ಟ್ರಾಟಜಿ ನಾವು ಮಾಡ್ಕೊಳ್ಳೇಬೇಕು. ಕಾನೂನು ಹೋರಾಟ ಒಂದ್ ಕಡೆ, ಈ ದೇಶದ ಕಾನೂನು ಏನಾಗಿದೆ ಗೊತ್ತಿದೆ, ಯಾವ ರೀತಿ ತೀರ್ಮಾನಗಳು ಬರ್ತವೆ ಅನ್ನೋದು ಗೊತ್ತು. ಇವತ್ತು ಕೊಟ್ಟಿರ್ತಕ್ಕಂಥದ್ದು ಏನಿದೆ, ಈಗ ಇರ್ತಕ್ಕಂತ ಸಿಜೆ ಅವರಲ್ವೇ 3-man ಕಾನ್ಸ್ಟಿಟ್ಯೂಟ್ ಬೆಂಚ್ ಅಲ್ಲಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಗೆ ಕೊಡಬೇಕು ಅಂತ ಇಲ್ಲ, ಅಲೈನ್ಸ್ ಪಾರ್ಟ್ನರ್ಸ್ಗಳು ಒಟ್ಟಾಗಿ ಸೇರಿ ಮೆಜಾರಿಟಿ ಇದ್ರೆ ಅವ್ರಿಗೂ ಕೊಡಬಹುದು ಅಂತ ಹೇಳಿ ತೀರ್ಪು ಕೊಟ್ಟವ್ರೆ ಈಗಿರ್ತಕ್ಕಂತ ಹೆಡ್ ಅಲ್ವೇ? ನಾಳೆ ಏನ್ ಮಾಡ್ತಾರೆ ಕಾದ್ ನೋಡಿ ಸ್ವಲ್ಪ. ಈ ದೇಶದ ವ್ಯವಸ್ಥೆ ಯಾವ ರೀತಿ ತಗೊಂಡೋಗ್ತಾರೆ ಪೀಪಲ್ ಆರ್ ಇನ್ ಫೇತ್ ಇನ್ ನರೇಂದ್ರ ಮೋದಿ, ವಾಟ್ ಕ್ಯಾನ್ ವಿ ಡೂ? ಲೆಟ್ ಅಸ್ ಸೀ ಕಾನ್ಸ್ಟಿಟ್ಯೂಷನಲ್ ಇನ್ಸ್ಟಿಟ್ಯೂಷನ್ ಹೌ ದೇ ಆರ್ ಮಿಸ್ಯೂಸಿಂಗ್. ಜಸ್ಟ್ ನೌ ಐ ಟೋಲ್ಡ್ ಅವರ್ ಕನ್ನಡ ಮೀಡಿಯಾ ಚಾನೆಲ್ಸ್ ಹೌ ದಿಸ್ ಇನ್ಕಮ್ ಟ್ಯಾಕ್ಸ್ ಪೀಪಲ್ ದೇ ಆರ್ ಆಕ್ಚುಲಿ ಹ್ಯಾರಾಸಿಂಗ್
the members? Who has given permission to this your income tax officer, DA, additional DG or some that one person? Who has given the permission to tap the phones? We are not terrorists. We are the citizen of this country. Who has given powers to that additional DG to tap every politician's phone? Who is he? He is so honest to the country in his work. How the BOI know that?